ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಬಹುತೇಕ ಅತಿ ಹೆಚ್ಚು ಉಪನ್ಯಾಸಕರ ಸೇವೆಯನ್ನು ಅವಲಂಬಿಸಿದ್ದು ಸುಮಾರು 15ರಿಂದ 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಅಭದ್ರತೆಯಿಂದ ಕೂಡಿರುವಂತ ಬದುಕು ಅತಂತ್ರವಾಗಿದೆ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಬೆಂಗಳೂರು ಚಿತ್ರದುರ್ಗ ಜಿಲ್ಲಾ ಘಟಕ ಅಧ್ಯಕ್ಷರಾದ ಯಶೋಧರ ಮಾಧ್ಯಮದ ಜೊತೆಗೆ ಅವರು ತಮ್ಮ ಅಳಲನ್ನು ತೋಡಿಕೊಂಡರು ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ತರಗತಿಗಳನ್ನು ಬಹಿಷ್ಕರಿಸಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಜಂಟಿ ನಿರ್ದೇಶಕರ ಕಚೇರಿ ಮತ್ತು ತಾಲೂಕು ಕೇಂದ್ರದ ಮುಂಭಾಗದಲ್ಲಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನು ಕೈಗೊಂಡಿತು ಚಿತ್ರದುರ್ಗದ ವತಿಯಿಂದ ಜಿಲ್ಲಾಧಿಕಾರಿಗಳು ಶಾಸಕರಿಗೆ ವಿರೋಧ ಪಕ್ಷದ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಿಗೆ ಈಗಾಗಲೇ ಮನವಿ ಸಲ್ಲಿಸಿ ಈಗ 12 ದಿನಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಭರವಸೆಯನ್ನು ನೀಡಿದ್ರು ಅಲ್ಲದೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಅಂತ ಸಂದರ್ಭದಲ್ಲಿ ಅವರು ಭರವಸೆಯನ್ನು ನೀಡಿದ್ರು ಇನ್ನು ಇಲಾಖೆ ನೌಕರರಿಗೆ ಭದ್ರತೆಯನ್ನು ನೀಡಲು ತೆಗೆದುಕೊಂಡ ದೃಢ ನಿರ್ಧಾರವನ್ನು ಅತಿಥಿ ಉಪನ್ಯಾಸಕರ ವಿಷಯದಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಅವರು ಮಾತನಾಡಿದರು ಈ ಹಿನ್ನೆಲೆಯಲ್ಲಿ ಗಣ ಸರ್ಕಾರ ಅತಿಥಿ ಉಪನ್ಯಾಸಕರ ವಿಶೇಷ ಆ ಪ್ರಕರಣವಂತ ನಿಯಮಾವಳಿ ರೂಪಿಸಿ ಮಾನವೀಯತೆ ಆಧಾರದಲ್ಲಿ ಸಚಿವ ಸಂಪುಟದಲ್ಲಿ ದೃಢ ನಿರ್ಧಾರವನ್ನು ಕೈಗೊಳ್ಳುವುದರ ಮೂಲಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಅತಿಥಿ ಉಪನ್ಯಾಸಕರಿಗೆ ಸೇವಾ ಕಾಯಂಮಾತಿ ನೀಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದು ಈ ಸಂದರ್ಭದಲ್ಲಿ ಚಂದನ್ ಡಿಎಂ ಉಪಾಧ್ಯಕ್ಷರು ಶರತ್ ಬಾಬು ಕೆಎಸ್ ಮಂಜುನಾಥ್ ವಿಎಸ್ ಪ್ರಧಾನ ಕಾರ್ಯದರ್ಶಿಗಳು ಜಗದೀಶ್ ಕೆರೆನಹಳ್ಳಿ ಜಂಟಿ ಕಾರ್ಯದರ್ಶಿ ರಮೇಶ್ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ಪಾಪಣ್ಣ ನಿವಲ ಡಾಕ್ಟರ್ ರಂಗಸ್ವಾಮಿ ರವಿಕುಮಾರ್ ಎನ್ ಜಗಣಾಚಾರಿ ಪುರುಷೋತ್ತಮ್ ನಾಯಕ್ ಮಾಧ್ಯಮ ಸಲಹೆಗಾರರು ಡಾಕ್ಟರ್ ಗುರುಸ್ವಾಮಿ ಧನಂಜಯ್ ನಿರ್ದೇಶಕರು ರಾಜೇಶ್ವರಿ ಕುಮಾರ್ ತಿಮ್ಮಪ್ಪನ ಮಲ್ಲಿಕಾರ್ಜುನ್ ಯಾರಿಸ್ವಾಮಿ ಸುಕನ್ಯಾ ಸಿಂಗ್ ಮೌನೇಶ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ನಾನು ಡಾಕ್ಟರ್ ಯಶೋಧರ ಜಿ ಎನ್ ಅಂತ ಚಿತ್ರದುರ್ಗ ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ನಾವು ಸುಮಾರು 15-20 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಕಾರಿ ದರ್ಜೆ ಕಾಲೇಜುಗಳಲ್ಲಿ ಈಗಾಗಲೇ 3-4 ಪಕ್ಷಗಳು ನಮ್ಮ ಕರ್ನಾಟಕ ಸರ್ಕಾರವನ್ನು ಆಳ್ವಿಕೆ ಮಾಡಿದ್ದಾವೆ JDS ಸರ್ಕಾರ ಇರ್ಬೋದು BJP ಸರ್ಕಾರ ಇರ್ಬೋದು ಮತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಸಮ್ಮಿಶ್ರ ಸರ್ಕಾರ ಇರ್ಬೋದು ಎಲ್ಲ ಸರ್ಕಾರಗಳು ಕೂಡ ನಮಗೆ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಹೊರತು ಉಪನ್ಯಾಸಕರಿಗೆ ಯಾವುದೇ ರೀತಿಯ ನ್ಯಾಯವನ್ನು ಇದುವರೆಗೂ ಒದಗಿಸಿಲ್ಲ ನಾವು ದಿನಾಂಕ 23/11/2023 ಇಲ್ಲಿವರೆಗೆ ಅನಿರ್ದಿಷ್ಟಾವಧಿ ಧರಣಿಯನ್ನು ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಒಂದೇ ನಮ್ಮನ್ನು ಕಾಯಂಗೊಳಿಸಿ ನೀವೇನೇನೋ ಸಬೂ ಹೇಳ್ತೀರಾ ಸ್ವಾಮಿ ಫೈನಾನ್ಷಿಯಲ್ ತೊಂದರೆ ಆಗುತ್ತೆ ಬೇರೆ ಬೇರೆ ತೊಂದರೆ ಆಗುತ್ತೆ ಅಂತ ಈಗಾಗಲೇ 5-6 ರಾಜ್ಯಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡಿದಂಥ ಉದಾಹರಣೆ ಇದ್ದಾವೆ ಹರಿಯಾಣದಲ್ಲಿ ಮಾಡಿದ್ದಾರೆ ಪಂಜಾಬಲ್ಲಿ ಮಾಡಿದ್ದಾರೆ ಆನಂತರ ದೆಹಲಿನಲ್ಲಿ ಮಾಡಿದ್ದಾರೆ ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮನ್ನೆಲ್ಲ ಕಾಯಂ ಮಾಡಿದಂಥ ಉದಾಹರಣೆಗಳಿದ್ದಾವೆ ಕಾಯಂಗೊಳಿಸಲಿಕ್ಕೆ ಯಾವುದೇ ಕಾನೂನು ತೊಡಕು ನಮಗಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಉದಾಹರಣೆ ಸುಮ್ಮನೆ ನೀವು ನಮ್ಮನ್ನು ಶೋಷಣೆ ಮಾಡ್ತಾ ಇರೋದಕ್ಕೆ ಶೋಷಣೆ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆ ಕಾನೂನಲ್ಲಿ ತೊಡಕಿದೆ ಅನ್ನುವಂಥ ಒಂದು ಜಾಣ ಸಬೂಬನ್ನು ಹೇಳ್ತಾ ಇದ್ದೀರಾ ಹಾಗಾದರೆ ಬೇರೆ ರಾಜ್ಯಗಳಲ್ಲಿ ಈ ಥರದ ಕಾನೂನು ತೊಡಕು ಯಾವುದು ಬರಲಿಲ್ಲವೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಈಗಾಗಲೇ ಸೆಷನ್ನಲ್ಲಿ ನಾವು 1ನೇ ತಾರೀಕು ಹೋಗಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿ ಸುಮಾರು 8,000 ಜನ ಅತಿಥಿ ಉಪನ್ಯಾಸಕರಲ್ಲಿ ಸೇರಿದ್ವಿ ಇಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಡಿಗ್ರಿ ಕಾಲೇಜ್ ಇವತ್ತು ರನ್ ಆಗ್ತಾ ಇರೋದೇ ಗೆಸ್ಟ್ ಲೆಕ್ಚರಿಂದ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಲಿ ಎಕ್ಸಾಮಿನೇಷನ್ ವರ್ಕ್ ಆಗಲಿ ಇವ್ಯಾಲ್ಯೇಷನ್ ಆಗಲಿ ಕ್ಲಾಸ್ ಆಗಲಿ ಒಂದೂ ತಪ್ಪದೆ ತಿಪ್ಪಣ್ಣ ಅಲ್ಲ 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 ಅಲ್
ಮಾರ್ಕೊಡ್ತೀವಿ ಹೆದರ್ಬೇಡ ಇಲ್ಲೇ ಇರೋ ಇನ್ನು 8 ಜನ ಬರಲಿ ವಸ್ತುನ ಖಾಲಿ ಮಾಡಿ ಕಳ್ಸೋದವ್ರನ್ನ.